ಮಹಾಭಾರತದಲ್ಲಿ ಬರುವ ಪ್ರಮುಖ ಪಾತ್ರಗಳನ್ನು ಲೋಕಪೂಜ್ಯತೆಯ ಸ್ಥಾನಕ್ಕೆ ಏರಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಪಂಪ ತನ್ನ ಭಾರತದಲ್ಲಿ ಕರ್ಣ ಮತ್ತು ದುರ್ಯೋಧನರ ಪಾತ್ರಗಳನ್ನು ಲೋಕಪೂಜ್ಯತೆಗೆ ಕಾರಣವಾದಂತಹ ಸಾಲಿನಲ್ಲಿ ಮಂಡಿಸಿದ್ದಾನೆ ಹಾಗೆಯೇ ಆ ಪಾತ್ರಕ್ಕೆ ಪಂಪ ಅಪಾರವಾದಂತಹ ಗೌರವವನ್ನು ಕೂಡ ಸಲ್ಲಿಸಿದ್ದಾನೆ ಕಾವ್ಯದ ಉದ್ದಕ್ಕೂ ಕೂಡ ಕೌರವನನ್ನು ಸುಯೋಧನ ಅಭಿಮಾನಧನ ಎಂದು ಕರೆದು ಅಭಿನಂದಿಸಿರುವುದನ್ನು ನಾವು ಕಾಣಬಹುದು ಅವನು ಸತ್ತ ನಂತರ ಆ ಮಲ್ಲನಿಗೆ ಚರಮ ನೀತಿಯ ಪುಷ್ಪಾಂಜಲಿಯನ್ನು ಕೂಡ ಇಲ್ಲಿ ಪಂಪ ಸಲ್ಲಿಸುತ್ತಾನೆ